ಇತ್ತೀಚೆಗೆ ಸೃಜನ್ ಲೋಕೇಶ್ ಬಗ್ಗೆ ಮತ್ತು ನನ್ನ ಬಗ್ಗೆ ಭಾಳಷ್ಟು ತುಂಬ ಇವಾಗ ಅತಿ ಆಗ್ತಿದೆ. ಎಲ್ಲ ಕಡೆ ತುಂಬ ಅದನ್ನೇ ಮಾತಾಡ್ತಿದ್ದಾರೆ. ನಾನು ಇವಾಗ ಮತ್ತೆ ಕರ್ನಾಟಕಕ್ಕೆ ಬಂದುಬಿಟ್ಟೆ ಅನ್ನೋವಾಗ ಆ ಟೈಟಲ್ ಹಾಕೋದಿದೆಯಲ್ಲ, ಆ ಥರ ಸೃಜನ್ಗೆ ನಾನು ಏಮಾರಿಸಿದ್ದಕ್ಕೆ ನನಗೆ ಬೀದಿಗೆ ಬಂದುಬಿಟ್ಟೆ ಅಂತ ಹಾಕೋದು. ಈಗ ಎಲ್ಲ ಕಡೆ ನೋಡಬೇಕು, ಸೃಜನ ಏಮಾರಿಸ್ಬಿಟ್ಲು, ಬೀದಿಗೆ ಬಂದುಬಿಟ್ಲು, ಯಾವ ಬೀದಿಲಿ ನಿಂತಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಾಗಿದೆ. ಸ್ವಲ್ಪ ನೀವು ಹೇಳ್ತೀರಾ? ಯಾಕಂದರೆ ಮಾಧ್ಯಮದವರು ಎಲ್ಲರೂ ಎಲ್ಲ ಹೇಳ್ತಾರೆ ನಮಗೆ, ನಾವು ಎಲ್ಲಿ ಹುಟ್ಟಿದ್ದೀವಿ, ನಾವು ಯಾವ ಬೀದಿಲಿ ನಿಂತಿದ್ದೀವಿ, ಯಾರನ್ನ ಏಮಾರಿಸಿ ಹತ್ರ ಹತ್ರ ನಾವೊಂದು ಜಾತಕ ಹೇಳೋರ ಹತ್ರ ಹೋಗಬೇಕಾಗೇ ಇಲ್ಲ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಸೊ ನಾನು ಯಾರನ್ನ ಏಮಾರಿಸಿದೆ? ಇವಾಗ ಏಮಾರಿಸೋದು ಅನ್ನೋದು ದೊಡ್ಡ ಪದ. ಇವಾಗ ನಾವು ಸೃಜನ ಹತ್ರ ಕೇಳಿ ನೀವು, ಎಂಗೇಜ್ಮೆಂಟ್ ಮಾಡಿಸಿದ್ದು ನಾವೇ, ಲಕ್ಷ ಖರ್ಚು ಮಾಡಿ, ಒಂದು ಲಕ್ಷ 2 ಲಕ್ಷ ಅಲ್ಲ, ಭಾಳಷ್ಟು ಖರ್ಚು ಮಾಡಿ ಅದನ್ನು ಎಂಗೇಜ್ಮೆಂಟ್ ಮಾಡಿಸಿ ಚೆನ್ನೈಯಲ್ಲಿ ನಾವೇ ಮಾಡಿಸಿ ಎಲ್ಲ ಆದಮೇಲೆ ಇವತ್ತು ನೀವೆಲ್ಲ ತುಂಬ ಕೇಳ್ಕೊತಿದ್ದೀರಲ್ಲ, ಏನಾಯಿತು ಅಂತ. ಎಲ್ಲಿ ಹೊಡೀತು ಅಂದರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಮಾಡ್ತಾ ಒಂದು ಮಾತು ಬಂತು. ನಾವು ಕನ್ನಡದವರು, ಓ ನೀವು ತಮಿಳವ್ರಲ್ವಾ, ಓಕೆ ನೀವು ಈ ಥರ ಮಾಡ್ತೀರಲ್ಲ, ನಾವು ಕಂಡದವ್ರಲ್ವಾ ಈ ಥರ ಮಾಡ್ತೀವಲ್ಲ ಅಂತ. ಅದು ಒಂದು ಸಲ 2 ಸಲ ಅಲ್ಲ, ಭಾಳಷ್ಟು ಸಾರಿ ಅದು ಪ್ರಸ್ತಾಪ ಆಗ್ತಾ ಬಂತು. ದಿನ ಒಂದು ಜಗಳದಲ್ಲೇ ಇತ್ತು. ನನ್ನ ಮತ್ತು ಸೃಜನ್ ಅವರ ಒಂದು ಸಂಬಂಧದಲ್ಲಿ ಏನೂ ಬಿರುಕಿರಲಿಲ್ಲ, ಯಾಕಂದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ. ಸೃಜನ್ ಅವರು ಯಾವಾಗ ಬಂದರು, ಅದು 2 ವರ್ಷ 3 ವರ್ಷ ಆ ಕಥೆಗಳೆಲ್ಲ ಏನೂ ಇಲ್ಲ. ನಮ್ಮ ತಂದೆ ತೀರು ಹೋದ ಮನೇಲಿ ಅವರು ಅದರ ಬಗ್ಗೆ, ಯಾಕಂದರೆ ಅವ್ರು ನೋಡಿದ್ರು ನಾವು 3 ಜನ ತುಂಬ ಲೇಡೀಸ್ ಕಷ್ಟಪಡ್ತಿದ್ದಾಗ ಮದುವೆ ಮಾಡ್ಕೋಬೇಕು ಅಂತ. ಅವರು ಸೃಜನ್ ಬಂದಿದ್ದು ಒಳ್ಳೆಯ ಒಂದು ಉದ್ದೇಶದಿಂದನೇ ಬಂದರು. ಸೊ ನಮ್ಮಿಬ್ಬರಲ್ಲಿ ಏನೂ ಇರಲಿಲ್ಲ, ಭಾಷೆ ಅದೆಲ್ಲ ಏನೂ ಇರಲಿಲ್ಲ. ಆದರೆ ಎಲ್ರಿಗೂ ಗೊತ್ತಿರುತ್ತೆ, ಇವಾಗ ಒಂದು ಮದುವೆ ಅಂತ ಒಂದು ಮಾತು ಸ್ಟಾರ್ಟ್ ಆದಾಗ ಮನೇಲಿ ಎಲ್ಲ ವಿಚಾರಗಳು ಬರ್ತವೆ. ಆ ರೀತಿ ಬಂದಾಗ ನೀವು ತಮಿಳವ್ರಲ್ವಾ ಅಂತ ಒಂದು ಮಾತು ಬಂತು. ಸರಿ, ನಾನು ನೋಡಿದೆ ಅದನ್ನು ಸರಿಪಡಿಸೋಕ್ಕಾಗತ್ತಾ ನೋಡಿದೆ, ಭಾಳ ದಿನ ನಾನು ಹೋರಾಡಿದೆ. ಯಾಕಂದರೆ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ ಎಂಗೇಜ್ಮೆಂಟೆಲ್ಲ ಮಾಡಿಸ್ಬಿಟ್ಟು ತಾನು ತುಂಬ ನಾವು ತುಂಬ ಒಂದು ನಂಬಿಕೆಯಿಂದ ಎಲ್ಲ ಮಾಡಿಬಿಟ್ಟು ಆಮೇಲೆ ಆ ಎಂಗೇಜ್ಮೆಂಟ್ನ ನಾವು ಹಂಗೆ ಬಿಟ್ಬಿಟ್ಟು ಹೋಗಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ನಾನು ಬಹಳ ಒಂದು ಭಾರವಾದ ಒಂದು ಮನಸ್ಸಿನಿಂದನೇ ಆಮೇಲೆ ನಾವಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನು ನಾವು ನಿರ್ಧಾರ ಮಾಡ್ಕೊಂಡ್ವಿ ಅಂದರೆ, ತುಂಬ ಮೆಚೋರ್ಡಾಗಿ ಮಾಡಿದ್ವಿ ಆ ವಿಚಾರನ. ಇವಾಗೆಲ್ಲ ಮಾಡ್ತಾರಲ್ಲ, ನೀನು ಆ ಥರ ಮಾಡಿದೆ, ನೀನು ಆ ಥರ ಮಾಡಲಿಲ್ಲ. ನಾನು ಬಹಳ ಒಳ್ಳೆ ರೀತಿಯಲ್ಲಿ ಸೃಜನ್ ಅವ್ರಿಗೆ ಬಯಸ್ತೆ. ಏನು ಬಯಸ್ತೆ ಅಂದರೆ, ಮನೆಯಲ್ಲಿ ಎಲ್ಲರೂ ಏನು ಆಸೆ ಪಡ್ತಾರೋ ಆ ರೀತಿಯಾದ ಒಂದು ಹೆಣ್ಣು ಅವ್ರಿಗೆ ಸಿಗಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೆ. ಅದನ್ನು ನಾನು ಸ್ವಚ್ಛವಾದ ಪ್ರೀತಿ ಅಂತ ನಾನು ಭಾವಿಸ್ತೀನಿ. ಯಾವುದು ಪ್ರೀತಿ ಅಂದರೆ, ನಮಗೊಬ್ರು ಸಿಗ್ತಾರಾ ಸಿಗಲ್ವಾ ಅದಲ್ಲ, ಅವ್ರು ಚೆನ್ನಾಗಿರಬೇಕು ಅಂತ ನಾವು ಅನ್ಕೋತೀವಲ್ಲ, ಅದನ್ನೇ ಪ್ರೀತಿ ಅಂತ ಹೇಳೋದು. ಸೊ ಅವತ್ತು ನಾನು ಅದನ್ನೇ ಮಾಡಿದೆ. ದೇವ್ರ ಸಾಕ್ಷಿಯಾಗಿ ನಾನು ಅದನ್ನೇ ಮಾಡಿದೆ. ಸೃಜನ್ ಅವ್ರಿಗೆ ಗೊತ್ತಿದೆ. ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದಾಗ ಇದೇ ವಿಷಯಗಳನ್ನ ನಾನು ಹೇಳಿದೆ. ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲದೆ ಈ ಭಾಷೆ ಅಂತ ಒಂದು ವಿಚಾರ ಬರುವಾಗ, ಈ ಥರ ಎಲ್ಲ ಆಗುವಾಗ, ಈಗ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಕಿರಿಕಿರಿ ಆಗ್ತಿದೆ ಅಂದರೆ ಜೀವನದ ಉತ್ತ ನಾವು ಅದರಲ್ಲಿ ಹೋರಾಡ್ತಾ ಇರೋಕ್ಕಾಗಲ್ಲ, ಗೊತ್ತಾಯಿತು ನನಗೆ. ಸೊ ನಾನು ಅದನ್ನು ಬಹಳ ಮೆಚೂರ್ಡಾಗಿ ಅವತ್ತೇನು ಹ್ಯಾಂಡಲ್ ಮಾಡಿದೆ ಅಂದರೆ, ಇವತ್ತಿಗೂ ನಾನು ಭಾಳ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಾನು ಏನು ಅಂದ್ಕೊಂಡೋ ಸೃಜನ್ ಅವ್ರಿಗೆ, ಅವ್ರು ಅದನ್ನು ಇವತ್ತು ಬದುಕ್ತಾ ಇದ್ದಾರೆ, ಅದನ್ನು ಬಾಳ್ತಾ ಇದ್ದಾರೆ. ನೀವೇನು ಹೇಳ್ತಿದ್ದೀರಿ ಅಂದರೆ, ನೀನು ಮಾಡಿದ ಮೋಸಕ್ಕೆ ನಿನ್ನ ಬೀದಿಗೆ ಬಂದಿದೆಯಾ ಅಂತ. ನಾನು ಏನು ಮೋಸ ಮಾಡಿದೆ ನನಗೆ ಅರ್ಥ ಆಗ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.